ಸೂತವೋ ವಾಚೆ ಅಥ ದೇವೋ ಹೃಷಿಕೇಶೋ ಭಗವಾನ್ ಪುರುಷೋತ್ತಮ ತಥಾಪೋರಂ ಪುತ್ರಾರ್ಥಂ ನಿಧಾನಂ ತಪಸಸ್ತ ತಪಸಸ್ತಪ ಕೃಷ್ಣ ತನ್ನ ಹೆಂಡತಿ ಜಾಂಬವತಿಯಿಂದ ಒಡಗೂಡಿ ತಪಸ್ಸಿಗೆ ಅಂತ ಹೋಗ್ತಾನೆ ಕೈಲಾಸಕ್ಕಾಗಿ ಈ ಜಾಂಬವತಿ ಇದ್ದಾಳಲ್ಲ ಕೃಷ್ಣ ಪತ್ನಿ ಜಾಂಬವತಿ ಕೃಷ್ಣನ ಪತ್ನಿಯರಲ್ಲಿ ಆರು ಜನ ಹೆಂಡಂದಿರಲ್ಲಿ ಇವಳು ಶ್ರೇಷ್ಠಳು ಅಂತಾರೆ ರುಕ್ಮಿಣಿ ಸತ್ಯಭಾಮೆಯನ್ನು ಬಿಟ್ಟು ರುಕ್ಮಿಣಿ ಸತ್ಯಭಾಮೆಯರು ಸಾಕ್ಷಾತ್ ಲಕ್ಷ್ಮೀದೇವಿಯರ ರೂಪಗಳವೆರಡು ಅವೆರಡನ್ನು ಬಿಟ್ಟು ಇನ್ನಿತರ ಆರು ಜನರು ಷಣ್ಮಹಿಷಿಯರು ಅಂತ ಏನು ಹೇಳ್ತಾರೆ ಲಕ್ಷಣ ಭದ್ರ ಮಿತ್ರವಿಂದ ನೀಲ ಕಾಳಿಂದಿ ಇವರೆಲ್ಲ ಇವರಲ್ಲಿ ಜಾಂಬವತಿ ಶ್ರೇಷ್ಠಳು ಅಂತಾರೆ ಯೋಗ್ಯತೆಯಲ್ಲಿ ಒಂದೆರಡು ಗುಣಗಳಲ್ಲಿ ಹಿರಿಯಳಿದ್ದಾಳೆ ಅನ್ನುವಂತಹ ಮಾತನ್ನು ಹೇಳುತ್ತಾರೆ ಆಕೆ ಸಾಧನೆಯೂ ಕೂಡ ಬಹಳ ದೊಡ್ಡದು ಅಂತ ಜಾಂಬವತಿಯ ಸಾಧನೆ ಜಾಂಬವತಿ ಜನ್ಮದಲ್ಲಿ ಸೋಮನೆಂಬುವನ ಮಗಳಾಗಿ ಹುಟ್ಟಿದಾಗ ಜೈಗೀಶವ್ಯರು ಅಂತ ಮುನಿಗಳು ಆ ಜೈಗೀಶವ್ಯ ಮುನಿಗಳನ್ನು ಮಹರುದ್ರದೇವರ ಅವತಾರಭೂತರಾದ ಜೈಗೀಶವ್ಯ ಮುನಿಗಳು ಅವರನ್ನು ಕರೆದುಕೊಂಡು ತನ್ನ ತಂದೆಯೊಂದಿಗೆ ತಿರುಪತಿ ಯಾತ್ರೆಯನ್ನು ಮಾಡುತ್ತಾಳಂತ ತಿರುಪತಿ ಯಾತ್ರೆಯನ್ನು ಮಾಡಿ ಅಲ್ಲಿ ಅದ್ಭುತವಾದಂತಹ ತಪಸ್ಸನ್ನು ಸಾಧನೆಯನ್ನು ಮಾಡಿ ದೇವರ ಅನುಗ್ರಹದಿಂದ ಕೃಷ್ಣನನ್ನು ವಿವಾಹ ಮಾಡಿಕೊಳ್ಳುವಂತಹ ಸಂದರ್ಭ ಒದಗಿತು ಅಂತ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಆ ಇತಿಹಾಸವನ್ನು ಹೇಳುವುದನ್ನು ನಾವು ಕಾಣುತ್ತೇವೆ ಅಲ್ಲಿ ಬಂದ ಕೆಲವು ಅಂಶಗಳನ್ನು ನಾನು ಮುಂದೆ ಅವಶ್ಯವಾಗಿ ಹೇಳ್ತೇನೆ ಹೇಳಲೇಬೇಕಿದೆ ಮುಂದೆ ಯಾತ್ರಾ ಕಥೆಯನ್ನು ಹೇಳುವಾಗ ಅದರ ಬಗ್ಗೆ ಹೇಳ್ತೇನೆ ಯಾತ್ರೆಯನ್ನು ಹೇಗೆ ಮಾಡಬೇಕು ಅಂತ ಅಲ್ಲಿ ಹೇಳುತ್ತಾರೆ ಒಂದು ಯಾತ್ರೆಗಳ ತೀರ್ಥಗಳ ಪರಿಚಯವನ್ನು ಮಾಡಿಸುವಾಗ ಅದನ್ನು ವಿವರಣೆ ಕೊಡ್ತೇನೆ ಅಂತೂ ಜಾಂಬವತಿ ಕೃಷ್ಣನಂದಿಗೆ ಸೇರಿ ಕೈಲಾಸ ಯಾತ್ರೆಯನ್ನು ಮಾಡುತ್ತಾರೆ ಯತಕ್ಕಾಗಿ ಕೈಲಾಸ ಯಾತ್ರೆಯನ್ನು ಮಾಡಿದ್ದು ಕೃಷ್ಣ ಜಾಂಬವತಿಯರು ಮಕ್ಕಳಾಗಿಲ್ಲ ಒಳ್ಳೆಯ ಮಕ್ಕಳನ್ನು ಪಡಿಬೇಕು ಬಲಿಷ್ಠರಾದ ಮಕ್ಕಳು ದೇವಾಂಶರಾದ ಮಕ್ಕಳನ್ನು ಪಡಿಬೇಕು ಅನ್ನುವುದಕ್ಕಾಗಿ ಕೃಷ್ಣ ಕೈಲಾಸ ಯಾತ್ರೆಯನ್ನು ಮಾಡಿದ ಅಂತ ಆ ಪುರಾಣ ಹೇಳುವ ಸೂತರಿಗೇ ತಮಾಷೆ ಅನಿಸಿತು ಯಾಕೆಂದರೆ ಅನಂತ ಅನಂತ ಜೀವರನ್ನು ಸೃಷ್ಟಿಗೆ ತರುವಂತಹ ದೇವರು ಮಕ್ಕಳನ್ನು ಪಡೆದಿಲ್ಲ ಮಕ್ಕಳಾಗಿಲ್ಲ ಬಲಿಷ್ಠರಾದ ಮಕ್ಕಳನ್ನು ಪಡೀಲಿಕ್ಕಾಗಿ ತಪಸ್ಸಿಗೆ ಹೋದ ಅಂತನ್ನುವುದು ಅದು ಒಪ್ಪುವಂತಹ ಮಾತಲ್ಲ ಲೋಕದ ಜನ ಆದರೆ ಅದನ್ನೇನಾದರೂ ಒಪ್ಪಬಹುದೇನೋ ಆದರೆ ತಾನು ಸಂಕಲ್ಪ ಮಾತ್ರದಿಂದಲೇ ಅನಂತ ಅನಂತ ಜೀವರನ್ನು ಸೃಷ್ಟಿಗೆ ತರುವಂತಹ ಸಮರ್ಥ ಕೃಷ್ಣ ಆ ಕೃಷ್ಣ ಇಲ್ಲಿ ಸ್ವೇಚ್ಛೆಯಪಿ ಅವತೀರ್ಣೋಸೌ ಕೃತಕೃತ್ಯೋಪಿ ವಿಶ್ವಸೃಕ್ ಮಕ್ಕಳಿಲ್ಲ ಅಂತಹ ದುರ್ಬಲ ಅಂತ ಕೃಷ್ಣನನ್ನು ತಿಳಿಯಬೇಡಿ ಸಮರ್ಥನಾದ ವಿಶ್ವವನ್ನೇ ಸೃಷ್ಟಿ ಮಾಡುವಂತಹ ದೇವರೇನೇ ಇಲ್ಲಿ ಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ ಅಂತಾದರೂ ತಾನು ಅನೇಕ ಆಟಗಳನ್ನು ಕ್ರೀಡೆಯನ್ನು ಮಾಡುವಂತೆ ದೇವರು ಹಾಗೆ ನಟಿಸ್ತಾನೆ ಅನ್ನುವುದಾಗಿ ತಿಳಿಯಿರಿ ಅಂತ ನಾವೆಲ್ಲ ಪುರಾಣವೇ ಹೇಳುತ್ತದನ್ನು ಚಚಾರ ಸ್ವಾತ್ಮನೋ ಮೂಲಂ ಬೋಧಯನ್ ಪರಮೇಶ್ವರಂ ಜಗಾಮ ಯೋಗಿ ಬಿರ್ಜುಷ್ಟಂ ಯೋಗಿಗಳಿಂದ ಅನೇಕ ಮಹಾತ್ಮರಿಂದ ಸೇವಿತವಾದಂತಹ ನಾನಾ ಪಕ್ಷಿಗಳಿಂದ ಕೂಡಿದ ಕೈಲಾಸದ ಕಡೆಗೆ ಹಿಮಾಲಯದ ಕಡೆಗೆ ಹೊರಟು ಬರ್ತಾರೆ ಕೃಷ್ಣ ಜಾಂಬವತಿಯರು ಆಶ್ರಮಂತ ಉಪಮನ್ಯೋರ್ವೈ ಅಲ್ಲಿ ಉಪಮನ್ಯು ಅಂತ ಒಬ್ಬ ಮುನಿ ಪ್ರಸಿದ್ಧರು ಉಪಮನ್ಯುಗಳು ಆ ಉಪಮನ್ಯು ಎನ್ನುವಂತಹ ಮುನಿ ಇದ್ದಾರೆ ಅವರ ಶ್ರೇಷ್ಠವಾದ ಆಶ್ರಮ ಆ ಆಶ್ರಮಕ್ಕೆ ಕೃಷ್ಣ ಜಾಂಬವತಿಯರು ಹೊರಟು ಬಂದಿದ್ದಾರೆ ನೋಡ್ತಾನೆ ಕೃಷ್ಣ ಅವರ ಆಶ್ರಮವನ್ನು ನೋಡಿಯೇ ತುಂಬ ಸಂತೋಷ ಆಯಿತು ಆ ಪರಿಸರ ಕೆಲವು ಮನೆಗಳನ್ನು ನೋಡಿದರೆ ತುಂಬ ಬೇಸರ ಆಗುತ್ತೆ ಕೆಲವು ಮನೆಗಳನ್ನು ನೋಡಿದರೆ ತುಂಬ ಆನಂದ ಆಗುತ್ತೆ ಆ ಪರಿಸರ ಜೊತೆಯಲ್ಲಿ ಇರುವಂತಹ ಜನರು ಪದಾರ್ಥಗಳು ಅದನ್ನು ನೋಡಿದರೆ ಸಂತೋಷವನ್ನುಂಟು ಮಾಡಬೇಕು ವೇದಾಧ್ಯಯನ ಸಂಪನ್ನರಿಂದ ತುಂಬಿದಂಥದ್ದು ಅವರ ಆಶ್ರಮ ನಿತ್ಯ ಅಗ್ನಿಹೋತ್ರಿಗಳಿದ್ದಾರೆ ಅಲ್ಲಿ ಯೋಗಾಭ್ಯಾಸದಲ್ಲಿ ನಿರತರು ಹೀಗೆ ಮನಸ್ಸಿಗೆ ಆಹ್ಲಾದವನ್ನು ನೀಡುವಂತಹ ಆಶ್ರಮಕ್ಕೆ ಉಪಮನ್ಯುವಿನ ಆಶ್ರಮಕ್ಕೆ ಕೃಷ್ಣ ಪರಮಾತ್ಮ ಬರ್ತಾನೆ ಕೃಷ್ಣ ಬಂದದ್ದನ್ನು ನೋಡಿ ಎಲ್ಲರಿಗೂ ಸಂತೋಷ ಆಯಿತು ಉಪಮನ್ಯುವಿಗೆ ಬಹಳ ಸಂತೋಷ ಆಯಿತು ಕೃಷ್ಣದೇವರನ್ನು ಕಂಡು ಅವರ ಆಶ್ರಮದ ತೀರದಲ್ಲಿನೇ ಗಂಗಾ ಭಗವತಿ ನಿತ್ಯಂ ವಹತೆ ವಹತ್ಯೇವಾಘನಾಶಿನಿ ಇಡೀ ಜಗತ್ತಿನ ಜನರ ಪಾಪವನ್ನು ಪರಿಹಾರ ಮಾಡುವ ಗಂಗೆ ಅವರ ತೀರದಲ್ಲಿನೇ ಅವರ ಆಶ್ರಮದ ಸಮೀಪದಲ್ಲಿನೆ ಗಂಗೆ ಹರಿತಾ ಇದ್ಲು ಗಂಗಾ ತೀರದಲ್ಲಿ ಇವರ ಆಶ್ರಮ ಇದೆ ಆ ಮುನಿಗಳನ್ನು ಪರಸ್ಪರವಾಗಿ ಕೃಷ್ಣ ಪರಮಾತ್ಮ ಮುನಿಗಳನ್ನು ಗೌರವಿಸಿದ ನಮಸ್ಕರಿಸಿದ ಅವರು ಮುನಿಗಳು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡುತ್ತಾರೆ ತಾನು ಜಗದ್ವಂದ್ಯನಾದರೂ ಋಷಿ ಮುನಿಗಳಿಗೆ ಯಾವ ರೀತಿಯಲ್ಲಿ ನಾವು ಗೌರವವನ್ನು ತೋರಿಸಬೇಕು ಅನ್ನುವುದನ್ನು ಕೃಷ್ಣ ತಾನು ಮಾಡಿ ತೋರಿಸಿದ ಜಗದ್ವಂದ್ಯನಾದದ್ದರಿಂದ ಆ ದೇವರ ಅನುಸಂಧಾನವನ್ನು ಮಾಡಿ ಮುನಿಗಳು ಉಪಮನ್ಯುಗಳು ಅಲ್ಲಿನ ಮುನಿಗಳೂ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡುತ್ತಾರೆ ವೇದೋಕ್ತವಾದ ಮಂತ್ರಗಳಿಂದ ಕೃಷ್ಣನನ್ನು ಸ್ತೋತ್ರವನ್ನು ಮಾಡುತ್ತಾರೆ ಸ್ತುವಂತೆ ವೈದಿಕ ಮಂತ್ರೈಹಿ ಕೃಷ್ಣ ಎದುರಿಗೆ ಕಂಡಾಗ ವೇದೋಕ್ತ ಮಂತ್ರಗಳಿಂದ ಕೃಷ್ಣನನ್ನು ಸ್ತುತಿಸಿದರೂ ಮಾತ್ರ ಅಲ್ಲ ಎದುರಿಗೆ ಕೃಷ್ಣ ಇಲ್ಲದೇ ಇದ್ದರೂ ಇನ್ನಿತರ ದಿವಸಗಳಲ್ಲಿ ಇವನು ಸನಾತನಂ ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ಸ್ಮರಿಸುತ್ತಾ ವೇದ ಮಂತ್ರಗಳಿಂದ ದೇವರನ್ನು ಧ್ಯಾನವನ್ನು ಮಾಡುವ ಆ ಎಲ್ಲ ಯೋಗಿಗಳು ಆ ಕೃಷ್ಣ ಉಪಮನ್ಯು ಭೇಟಿಯಾದಾಗ ಉಳಿದ ಮುನಿಗಳು ಉಳಿದ ಜನರು ಪರಸ್ಪರ ಮಾತಾಡಿಕೊಂಡ್ರಂತೆ ಯಾರಾದರೂ ಒಬ್ಬರು ಮಹತ್ವದ ವ್ಯಕ್ತಿ ದಾರಿಯಲ್ಲಿ ಹೋಗ್ತಾ ಇದ್ದರೆ ನಾವು ಅದನ್ನು ನೋಡಿ ಮಾತಾಡಿಕೊಳ್ಳೋದಿಲ್ವೇ ಹಾಗೆ ಕೃಷ್ಣನ ಬಗ್ಗೆ ಅಲ್ಲಿ ನೆರೆದ ಋಷಿಮುನಿಗಳು ಮಾತಾಡಿಕೊಳ್ಳುತ್ತಾರೆ ಓ ಅಯಮೇವ ಅವ್ಯಯ ಸೃಷ್ಟ ಚೈವ ರಕ್ಷಕ ಇವನೇ ಸಂಹರ್ತ ಇವನೇ ಸೃಷ್ಟ ಇವನೇ ಸೃಷ್ಟಿಕರ್ತ ಇವನೇ ರಕ್ಷಕ ನೋಡುವುದಕ್ಕೆ ವ್ಯಾಪ್ತನಾಗಿ ಇರುವ ಕಾಣದೇ ಇರುವ ಸ್ವಭಾವದವನಾದರೂ ಅಮೂರ್ತೋ ಮೂರ್ತಿಮಾನ್ ಇವತ್ತು ಮೂರ್ತಿಮಂತನಾಗಿ ನಮಗೆ ದರ್ಶನವನ್ನು ಕೊಟ್ಟಿದ್ದಾನೆ ಇವನು ಅಂತ ಪುರಾಣ ಇಷ್ಟಲ್ಲ ಯಾಕೆ ಹೇಳುತ್ತೆ ಅಂದರೆ ಮುಂದೆ ಇಂತಹ ಮಹಾತ್ಮನಾದ ಕೃಷ್ಣ ಮಕ್ಕಳಾಗಲಿಲ್ಲ ಅನ್ನುವುದಕ್ಕಾಗಿ ತಪಸ್ಸು ಮಾಡಿದ ಅಂತ ತಿಳ್ಕೊಳ್ಬೇಡ್ರಿ ಎನ್ನುವುದಕ್ಕಾಗಿ ಮಾತುಗಳನ್ನು ಪುರಾಣ ಹೇಳುತ್ತೆ ಜಗತ್ ಸೃಷ್ಟನೆಗೆ ಒಬ್ಬ ಮಗ ಹುಟ್ಟಲಿಲ್ವೇ ಒಬ್ಬ ಮಗನನ್ನು ನನ್ನ ಪಡಿಲಿಕ್ಕೆ ಅಂತ ಯೋಚನೆ ಬರಬಾರದು ಅನ್ನುವುದಕ್ಕೆ ಇದನ್ನೆಲ್ಲ ಹೇಳುತ್ತೆ ಪುರಾಣವಾದದ್ದು ಪರಸ್ಪರ ಮಾತಾಡಿಕೊಳ್ಳುತ್ತಾರೆ ಕೃಷ್ಣನ ಬಗ್ಗೆ ಕೃಷ್ಣನ ಮಹಾತ್ಮ್ಯವನ್ನು ಹೇಳಿಕೊಳ್ಳುತ್ತಾರೆ ಇದೇ ಹೊತ್ತಿಗೆ ಕೃಷ್ಣದೇವರು ಉಪಮನ್ಯುವನ್ನು ಅಲ್ಲಿನ ಋಷಿಮುನಿಗಳನ್ನು ಮಾತನಾಡಿಸಿ ಅಲ್ಲಿಯೇ ಗಂಗೆಗೆ ಹೋಗ್ತಾನೆ ದೇವರು ಕೃಷ್ಣ ಪರಮಾತ್ಮ ಗಂಗಾ ತೀರಕ್ಕೆ ಹೋಗಿ ಗಂಗಾ ನದಿಗೆ ಹೋಗಿ ಉಪಸ್ಪೃಶ್ಯಾಥ ಭಾವೇನ ತೀರ್ಥೇ ತೀರ್ಥೇ ಸಮ ಯಾದವ ಚಕಾರ ದೇವಕೀ ಸೋನು ದೇವರ್ಷಿ ಪಿತೃತರ್ಪಣಂ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ತಾನು ನಿತ್ಯದಲ್ಲಿ ಏನು ಕ್ರಿಯೆಗಳನ್ನು ಮಾಡಬೇಕು ನಿತ್ಯ ಕರ್ಮಗಳು ಅಂತ ಏನಿವೆ ಅವುಗಳನ್ನೆಲ್ಲ ಅನುಷ್ಠಾನ ಮಾಡಿದ ದೇವರು ಅಂತಾರೆ ದೇವ ಋಷಿ ಪಿತೃ ತರ್ಪಣ ಏನೇನು ಮಾಡಬೇಕೋ ಎಲ್ಲವನ್ನೂ ಮಾಡಿದ ವಾಸ್ತವದಲ್ಲಿ ಅವನಿಗೆ ಯಾವೊಂದರ ಸಂಬಂಧ ಇಲ್ಲ ಕರ್ಮಾತೀತ ಕರ್ಮದ ಲೇಪ ಅವನಿಗೆ ಇಲ್ಲ ಅಕರ್ಮ ದೇವರು ಅವನಿಗೆ ಯಾವ ಕರ್ಮಗಳ ಸಂಬಂಧ ಇಲ್ಲ ಕರ್ಮಬದ್ಧನಲ್ಲ ಅಂತಾದರೂ ಕರ್ಮಬದ್ಧರಾದ ನಾವು ಹೇಗೆ ನಡ್ಕೊಳ್ಬೇಕು ಅನ್ನುವುದನ್ನು ತೋರಿಸಲಿಕ್ಕೆ ದೇವರು ದೇವಋಷಿ ತರ್ಪಣಾದಿಗಳನ್ನು ಕೊಟ್ಟಂತೆ ತೋರಿಸ್ತಾನೆ ಜಪವನ್ನು ಮಾಡಿದಂತೆ ದೇವರು ತೋರಿಸ್ತಾನೆ ಕೃಷ್ಣನೇ ಗೀತೆಯಲ್ಲಿ ಹೇಳಿಕೊಂಡಿದ್ದಾನೆ ವಾಸ್ತವದಲ್ಲಿ ನೋಡೋ ಅರ್ಜುನ ನನಗೇನೂ ಸಂಬಂಧ ಇಲ್ಲ ಸಂಬಂಧ ಇಲ್ಲದೇ ಇದ್ದರೂ ಸಂಬಂಧ ಇರುವವನಂತೆ ಕರ್ಮಗಳನ್ನು ಮಾಡಿ ತೋರಿಸ್ತೇನೆ ಜನರು ಮಾಡಲಿ ಹೇಗೆ ಮಾಡಬೇಕು ಅನ್ನುವುದನ್ನು ತೋರಿಸಲಿಕ್ಕಾಗಿ ನಾನು ಮಾಡಿರ್ತೇನೆ ನನಗೆ ಅದರಿಂದ ಆಗಬೇಕಾದ ಫಲ ಲಾಭ ಏನೂ ಇಲ್ಲ ಅಂತ ದೇವರು ಹೇಳಿಕೊಳ್ಳುತ್ತಾನೆ ನೋಡಿ ಅವನಿಗೆ ಏನೂ ಸಂಬಂಧ ಇಲ್ಲ ಅವನ ಎಲ್ಲವನ್ನೂ ಮಾಡಿ ತೋರಿಸಿದ ನಮಗೆ ಎಲ್ಲವೂ ಸಂಬಂಧ ಇದೆ ಎಲ್ಲವನ್ನೂ ಬಿಟ್ಟು ನಾವು ಕೂತಿದ್ದೆವು ಇದು ವಿಚಿತ್ರ ಅದು ರಾಮಾಯಣವನ್ನು ನೀವು ನೋಡಬೇಕು ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಯತ್ನ ಮಾಡಿ ಗಮನಿಸಿರಿ ನೀವು ಇಪ್ಪತ್ನಾಲ್ಕು ಸಾವಿರ ಶ್ಲೋಕವನ್ನು ಒಂದು ಸಾರಿ ಓದಿರಿ ಪರವಾಗಿಲ್ಲ ಎಲ್ಲೆಲ್ಲಿ ಸೂರ್ಯೋದಯ ಆಯಿತು ಅಂತ ವರ್ಣನೆ ಬರುತ್ತೆ ಎಲ್ಲೆಲ್ಲಿ ಸೂರ್ಯಾಸ್ತ ಆಯಿತು ಅನ್ನುವ ವರ್ಣನೆ ರಾಮಾಯಣದಲ್ಲಿ ಬರುತ್ತೆ ಬಹುಶಃ ನನ್ನ ದೃಷ್ಟಿಗೆ ಬಿದ್ದಂತೆ ರಾಮಚಂದ್ರ ಸಂಧ್ಯಾ ವಂದನೆ ಮಾಡಿದ ರಾಮಚಂದ್ರ ಸಂಧ್ಯಾ ವಂದನೆ ಮಾಡಿದ ಅಂತ ಹೇಳುತ್ತೆ ರಾಮಾಯಣ ಮರೆಯದಂತೆ ಹೇಳ್ತಾರೆ ವಾಲ್ಮೀಕಿಗಳು ಪ್ರತಿ ಬಾರಿ ಹೇಳಿದ್ದಾರೆ ಅಂದರೆ ಆ ನಿತ್ಯ ಕರ್ಮಗಳಿಗೆ ಅಷ್ಟು ಷ್ಟು ಮಹತ್ವ ಇದೆ ಅಂತನ್ನುವುದನ್ನು ನಾವು ತಿಳಿಬೇಕು ನಾನು ಪ್ರಾರಂಭದ ದಿವಸದಲ್ಲಿ ಹೇಳಿದಂತೆ ನಿತ್ಯ ಕರ್ಮಗಳನ್ನು ಮಾಡಿ ನಂತರದಲ್ಲಿ ಬೇರೆ ಇನ್ನು ವಿಶೇಷ ಕರ್ಮಗಳನ್ನು ಆಚರಣೆ ಮಾಡಬೇಕು ವಿಶೇಷ ಕರ್ಮಗಳನ್ನು ಆಚರಣೆ ಮಾಡುವುದಕ್ಕೆ ಸಮಯ ಬೇಕು ಅಂತ ನಿತ್ಯ ಕರ್ಮಗಳನ್ನು ಎಂದೂ ಬಿಡಬಾರದು ನಿತ್ಯ ಕರ್ಮಗಳು ಪಾಸ್ ಮಾರ್ಕ್ಸ್ ಕೆಲವು ಹೇಳ್ತಾರೆ ನೋಡಿ ಇಷ್ಟು ಬಂದರೆ ಪಾಸ್ ಅಂತ ಆ ಪಾಸ್ ಆಗಲಿಕ್ಕೆ ಆ ಮಾರ್ಕ್ಸು ಬರಲೇಬೇಕು ಆ ರೀತಿ ಕರ್ಮಗಳನ್ನು ಮಾಡಲೇಬೇಕು ಅದರ ಮೇಲೆ ನೀನು ಫಸ್ಟ್ ಕ್ಲಾಸು ಅಥವಾ ರ್ಯಾಂಕು ಅದು ಮುಂದಿನದ್ದು ಅದಕ್ಕೆ ಬೇರೆ ಹೆಚ್ಚಿನದ್ದನ್ನು ನೀನು ಸಾಧನೆಯನ್ನು ಮಾಡು ಅದರ ನಿತ್ಯ ಕರ್ಮವನ್ನು ಮಾತ್ರ ಬಿಡಬೇಡ ಅಂತಾರೆ ನಾವು ನೀವು ಅಲ್ಲ ದೇವರು ಮಾಡಿ ತೋರಿಸಿದ ಅಷ್ಟೇ ಅಲ್ಲ ಅಪರೋಕ್ಷ ಜ್ಞಾನಿಗಳು ಅಂತ ಇರುತ್ತಾರೆ ದೇವರನ್ನು ಕಂಡ ಮಹನೀಯರು ಬಿಂಬಾಪರೋಕ್ಷವನ್ನು ಮಾಡಿಕೊಂಡಂತಹ ಮಹನೀಯರು ಆ ಮಹನೀಯರು ಸಹ ಬಿಡದಂತೆ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾರೆ ಅವರೇನಾದರೂ ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡುವುದು ಬಿಟ್ಟರೆ ಆನಂದ ಮೋಕ್ಷದಲ್ಲಿ ಅದು ಕಡಿಮೆಯಾಗತ್ತೆ ಹ್ರಾಸ ಆಗುತ್ತೆ ಎಂತಾರೆ ಅದಕ್ಕಾಗಿ ಅವರು ಕೂಡ ನಿತ್ಯ ಕರ್ಮಗಳನ್ನು ಬಿಡುವುದಿಲ್ಲ ಕರ್ಮಾನುಷ್ಠಾನವನ್ನು ಮಾಡುತ್ತಾರೆ ಎಂತಿಂತಹ ಮಹನೀಯರು ನಮ್ಮ ಪ್ರಾಚೀನರಾಗಿ ಹೋದರು ವಾಜರಾಜರಾಗಿರಬಹುದು ವಾ ರಾಘವೇಂದ್ರ ಸ್ವಾಮಿಗಳಾಗಿರಬಹುದು ಈ ಏನು ಅನೇಕ ಅನೇಕ ಮಹನೀಯರು ದೇವರನ್ನು ಕಂಡ ಮಹನೀಯರು ಅವರು ಯಾರೂ ನಾನಿಷ್ಟು ದೊಡ್ಡವಾಂತ ನಿತ್ಯ ಕರ್ಮಗಳನ್ನು ಬಿಡಲಿಲ್ಲ ಅವರು ನಿಯಮೇನ ಅನುಷ್ಠಾನವನ್ನು ಮಾಡಿದರು ಇದೇ ಕೂರ್ಮ ಪುರಾಣದಲ್ಲಿ ಸಂಧ್ಯಾ ವಂದನೆ ಮಹತ್ವ ಏನು ಸಂಧ್ಯಾ ವಂದನೆ ಹೇಗೆ ಮಾಡಬೇಕು ಅಂತ ಹೇಳುತ್ತಾರೆ ಶ್ರಾದ್ದ ಕ್ರಿಯೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿಕೊಡುತ್ತದೆ ಪುರಾಣ ಕೂರ್ಮ ಪುರಾಣವಾದ ಅಂತೂ ಕೃಷ್ಣದೇವರು ಉಪಮನ್ಯುವಿನ ಆಶ್ರಮದ ಸಮೀಪದಲ್ಲಿ ಇರುವಂತಹ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ತರ್ಪಣಾದಿಗಳನ್ನು ಕೊಟ್ಟು ನದೀನಾಂ ತೀರ ಸಂಸ್ಥಾನೆ ಸ್ಥಾಯಿತಾನಿ ಸ್ಥಾಪಿತಾನಿ ಮುನೀಶ್ವರೈಹಿ ಅಲ್ಲಿ ಆ ಗಂಗೆಯ ತೀರದಲ್ಲಿ ಅನೇಕ ಲಿಂಗಗಳನ್ನು ಪ್ರತಿಷ್ಠೆ ಮಾಡಿದ್ದು ಇತ್ತಂತೆ ಈ ಮೊದಲೆಯೇ ಋಷಿಮುನಿಗಳು ಪ್ರತಿಷ್ಠೆಯನ್ನು ಮಾಡಿದ್ದು ಇತ್ತು ಅಲ್ಲಿ ಹೋಗಿ ಕೃಷ್ಣದೇವರು ಲಿಂಗ ಪೂಜೆಗಳನ್ನು ಮಾಡುತ್ತಾರೆ